ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಕೋರ್ಟ್ ಅಬ್ಸರ್ವೇಷನ್ ಅನ್ನ ಮಾಡಿಲ್ಲ, ಕೋರ್ಟ್ ಅಬ್ಸರ್ವೇಷನ್ ಮಾಡಿಲ್ಲ, ನೈತಿಕತೆಯ ಪ್ರಶ್ನೆ ಇಲ್ಲಿ ಎದುರಾಗಲ್ಲ, ರಾಜೀನಾಮೆಯ ಪ್ರಶ್ನೆನೇ ಬರಲ್ಲ, ಬೇರೆಯವ್ರ ಮೇಲೆ ಕೇಸ್ ಇದೆ, ಅವರೆಲ್ಲ ಮಂತ್ರಿಯಾಗಿ ಮುಂದುವರೆದಿಲ್ವಾ ಅಂತ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಆದೇಶ ಕೊಟ್ಟಿದ್ದಾರೆ, ಅದನ್ನೆಲ್ಲರೂ ಪಾಲನೆ ಮಾಡಬೇಕಾದ್ದು ಕರ್ತವ್ಯ ಅಷ್ಟೇ. ಸೊ ಎನ್ಕ್ವೈರಿ ಆಗ್ತದೆ ಆಗಲು ಅಂತ ಎಲ್ಲರೂ ಹೇಳಿದ್ದಾರೆ, ನಾವು ಅದ್ದು ಹೇಳ್ತೀವಿ. ಎನ್ಕ್ವೈರಿ ಆದ್ಮೇಲೆ ನೋಡೋಣ ಅದ್ರ ಬಗ್ಗೆ ಸತ್ಯಾಂಶ ಹೊರಗೆ ಬಂದೇ ಬರ್ತದೆ. ಆವಾಗ ಅದ್ರ ಬಗ್ಗೆ ಹೇಳಲಿಕ್ಕೆ ಕಾದು ನೋಡೋದು. ತಕ್ಷಣ ಎನ್ಕ್ವೈರಿ ಆದ ತಕ್ಷಣ ಆರೋಪ ಸಾಬೀತಾಗಿದೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಲೋಕಾಯುಕ್ತ ಎನ್ಕ್ವೈರಿ ಮಾಡಬೇಕು, ಅವರ ಆದೇಶ ಬಂದ ಮೇಲೆ ನೋಡೋಣ ತನಿಖೆ ವರದಿ ತನಿಖೆ ಮಾಡಿ